ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ. ಮಾರ್ಗದ ವಾಹನ ಸಂಚಾರ ಸ್ಥಗಿತಗೊಂಡಿರುವ ಕಾರಣ ಸಿರಾದ ಟ್ರಾಫಿಕ್ ಅನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದ ವಾಹನಗಳಿಗೆ ಶಿರಾದಿಂದ ಕೊರಟಗೆರೆ, ಮಧುಗಿರಿ, ದಾವಸ್ಪೇಟೆಗೆ ಹೋಗುವ ಮಾರ್ಗದ ಮೂಲಕ ವ್ಯವಸ್ಥೆ ಕಲ್ಪಿಸಿದರು. ಹಿಂಗೆ ಕೊಡಲ್ಲ. ಓಕೆ, ಇವತ್ತು ನಮ್ಮ ತುಮಕೂರಿನ ಹೆಸರಾಂತ ಸ್ವಾಮಿಗಳಾದಂಥ ಸಿದ್ಧಗಂಗಾ ಸ್ವಾಮಿಗಳವ್ರಿಗೋಸ್ಕರ ನಾವಿವತ್ತು ಸಿರಾದಲ್ಲಿ ಒಂದು ಟ್ರಾಫಿಕ್ನ ಅವಾಯ್ಡನ್ನು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಬೆಂಗಳೂರಿಗೆ ಈ ಕಡೆಯಿಂದ ಧಾರವಾಡ ದಾವಣಗೆರೆಯಿಂದ ಬರ್ತಕ್ಕಂಥ ವಾಹನಗಳು ಈಗ ಸಿರಾದ ದಾಟಿ ಮಧುಗಿರಿ ಮತ್ತು ದಾವಸ್ಪೇಟೆ ಕಡೆಯಿಂದ ಹೋಗಬೇಕು ಅಂತೇಳಿ ಮಾರ್ಗವನ್ನು ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಯುವಕರು ನಮ್ಮ ಕೈಲಾದಷ್ಟು ನಾವಿವತ್ತು ಟ್ರಾಫಿಕನ್ನು ಅವಾಯ್ಡ್ ಮಾಡಿ ನಮ್ಮ ಸ್ವಯಂ ಸೇವಕರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಿರಾದಲ್ಲಿ ನೋಡ್ತಾ ಇದ್ದೀವಿ, ನೀವೆಲ್ಲ ಇಲ್ಲಿ ಎಲ್ಲ ಟ್ರಾಫಿಕನ್ನು ಕಂಟ್ರೋಲ್ ಮಾಡಿ ನಮ್ಮ ಸಿರಾ ಒಳಗಡೆಯಿಂದ ಮಧುಗಿರಿ ಮತ್ತು ದಾವಸ್ಪೇಟೆ ಬೆಂಗಳೂರು ಮಾರ್ಗವಾಗಿ ನೀಡಿರುವ ಕಾರಣ ಇವತ್ತು ಇಲ್ಲಿ ಟ್ರಾಫಿಕನ್ನು ನಾವೇ ಸ್ವಯಂ ಸೇವಕರಾಗಿ ಅಲೋ ಮಾಡ್ತಾ ಇದ್ದೀವಿ. ಅಣ್ಣ, ಅವ್ರ ಕರ್ಕೊಂಡು ಅಲ್ಲಿ ಮಾತಾಡ್ಬಾ. ಈಗ ಪಡೆದಕ್ಕ ಒಂದು
ಕಳಿಸಿ ಸರ್, ಕಳಿಸಿ ಹಂಗೆ ಕಳಿಸಿ ಸರ್, ಕಳಿಸಿ ಸರ್. ಯುವಕರು ಯುವಕರು ಪೊಲೀಸ್ ಇಲಾಖೆ ಸಹಕಾರ ಕೊಟ್ಟಿದ್ದಾರೆ. ರಾಂಗ್ ಲೈಟ್ ಇದು. ಓಕೆ, ಇವತ್ತು ನಮ್ಮ ಸಿರಾ ನಗರದಲ್ಲಿ ಟ್ರಾಫಿಕ್ ಜಾಮ್ ಅನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ತುಮಕೂರಲ್ಲಿ ಮಾರ್ಗ ಬದಲಾವಣೆ ಮಾಡಿರೋ ಕಾರಣ ಪೊಲೀಸವರೆಲ್ಲ ಅಲ್ಲಿ ಬಿಗಿ ಬಂದೋಬಸ್ತ್ಗೆ ಇದ್ದಾರೆ ಅಂತ ಹೇಳಿ ತಿಳಿದುಪಟ್ವಿ. ಹಾಗಾಗಿ ನಾವು ಸ್ವಯಂ ಪ್ರೇರಕರಾಗಿ ನಮ್ಮ ಮಣಿ ಅವರು ಹಾಗೂ ಬಿಲಾಲ್ ಅವರೆಲ್ಲ ಸೇರಿಕೊಂಡು ಇವತ್ತು ನಾವು ಸೈಬಿ ಸರ್ಕಲಲ್ಲಿ ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ದರ್ಗಾ ಗೇಟು ಹಾಗೆ ಬಸ್ ಸ್ಟ್ಯಾಂಡು ಎಲ್ಲ ಕೂಡ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇಲ್ಲಿ ಸಿರಾ ಒಳಗಡೆಯಿಂದ ಬಂದು ಮದ್ಗಿರಿಗೆ ಹೋಗಿ ಮದ್ಗಿರಿಯಿಂದ ಕೊಟ್ಗೆರೆ, ಕೊಟ್ಗೆರೆಯಿಂದ ದಾವಸ್ಪೇಟೆಗೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಲಾರಿಗಳು, ಕಾರ್ಗಳಿಗೆ, ಆಮೇಲೆ ಬಸ್ಗಳು ಟ್ರಾಫಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಪೊಲೀಸವ್ರಿಗೆ ಒಳ್ಳೆಯದಾಗಲಿ, ಅವರಿಗೆ ನಮ್ಮ ಸಹಾಯ ಇರಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಒಂದು ಟ್ರಾಫಿಕ್ನ ಸ್ವಯಂಪ್ರೇಕವಾಗಿ ನಾವೇ ನಿಯಂತ್ರಣ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ನೋಡಿ ಅಂದ್ರೆ ತೋರಿಸಿ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ. ಇವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲು ದಿನಾಂಕ 22/1/2019 ವೀರಶೈವ ಲಿಂಗಾಯುತ ಹಿತರಕ್ಷಣಾ ಸಮಿತಿ ಮತ್ತು ಅಂಗಡಿ ಮಾಲೀಕರ ಸಮಿತಿ ಹಾಗೂ ಎಲ್ಲಾ ಸಂಘಗಳ ವತಿಯಿಂದ ಬಂದ್ಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಮಲ್ಲಯ್ಯ, ಅಧ್ಯಕ್ಷರಾದ ಸಿಎಲ್ ನಟರಾಜ್, ಉಪಾಧ್ಯಕ್ಷರಾದ ಎಸ್ಎಲ್ ಮಂಜುನಾಥ್, ಕಾರ್ಯದರ್ಶಿಗಳಾದ ಎಚ್ಎಸ್ ಆನಂದ್, ಸಂಘಟನಾ ಕಾರ್ಯದರ್ಶಿಗಳಾದ ಆರ್ ಸೋಮಶೇಖರ್, ಖಜಾಂಚಿಗಳಾದ ಲಿಂಗಾನಂದಮೂರ್ತಿ ಹಾಗೂ ನಿರ್ದೇಶಕರು, ಅಂಗಡಿ ಮಾಲೀಕರು ಮತ್ತು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂತಹದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ದಿನಾಂಕ 21/1/19 ಲಿಂಗೈಕ್ಯರಾದರು. ಅಂತ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ವೀರಶಿವ ಲಿಂಗಾಯತ ಹಿತರಕ್ಷಣಾ ಸಮಿತಿಯಿಂದ ಹಾಗೂ ಶಿವನಗರದ ಎಲ್ಲ ಸಾರ್ವಜನಿಕರು, ಸಮಸ್ತ ವ್ಯವಹಾರ ವರ್ತಕರು, ಸೇರಿ ನಾಳೆ ಶಿವಕುಮಾರ್ ಸ್ವಾಮೀಜಿಗಳಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಎಲ್ಲ ತಮ್ಮ ವ್ಯವಹಾರಗಳು ಮತ್ತು ಅಂಗಡಿಯ ಮಾಲೀಕರಲ್ಲಿ
ಮತ್ತು ಎಲ್ಲ ವ್ಯವಹಾರಗಳು ಸ್ಥಗಿತಗೊಳಿಸಿ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶ್ರದ್ಧಾಂಜಲಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳಿಕೊಡುತ್ತಿದ್ದೇವೆ. ಶಿವನಗರದ ಸಮಸ್ತ ವರ್ತಕರು ಮತ್ತು ಎಲ್ಲ ಜನಾಂಗದವರು ನಾಳೆ ದಿನ ನಡನಾಡುವ ದೇವರಂತೆ ಪ್ರಖ್ಯಾತಿಗೊಂಡಿದ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾದ ಕಾರಣ ನಾಳೆ ಶಿರಾದಲ್ಲಿ ಮಂಗಳವಾರ ದಿವಸ ಪೂರ್ಣವಾಗಿ ಎಲ್ಲ ವ್ಯವಹಾರವನ್ನು ಅಂಗಡಿ ಮುಂದೆ ಬಂದ್ ಮಾಡದೆ ಮುಚ್ಚಿ ವ್ಯವಹಾರವನ್ನು ಸ್ಥಗಿತಗೊಳಿಸಿ ನಾಳೆ ಪೂಜ್ಯ ಗುರುವಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಈ ಮೂಲಕ ನಾವು ತೀರ್ಮಾನ ತಗೊಂಡಿದ್ದೇವೆ. ಎಲ್ಲ ವರ್ಗ ಸಮುದಾಯದವರು ಸಹ ಒಪ್ಪಿಕೊಂಡಿದ್ದಾರೆ. ಆ ಕಾರಣ ನಾಳೆ ದಯವಿಟ್ಟು ವಿಚಾರ ಒಪ್ಪಿದವರು ಸಹ ನಾಳೆ ಸಂಪೂರ್ಣವಾಗಿ ಧರ್ಮದ ವ್ಯಕ್ತಪಡಿಸಿ ಅಂಗಡಿ ಮುಂದೆಗಳನ್ನ ಪ್ರತಿಯೊಂದು ವ್ಯವಹಾರಗಳನ್ನ ದಯವಿಟ್ಟು ಸ್ಥಗಿತಗೊಳಿಸಿ ನಮ್ಮ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮತ್ತೆ ಶ್ರದ್ಧಾಂಜಲಿ ವ್ಯಾಪಾರಗಳನ್ನ ಸ್ಥಗಿತಗೊಳಿಸಿ ಈ ಮೂಲಕ ಪೂಜ್ಯ ಗುರುವಿಗೆ ನಾವು ಶ್ರದ್ಧಾಂಜಲಿ ಪ್ರಸ್ತುತ ದಾರಿಯಾಗುತ್ತೆ. ಮತ್ತೆ ನಾಳೆ ದಿನ 10:00 ಹಳೆ ಬಸ್ಟ್ಯಾಂಡ್ನಲ್ಲಿ ಗವರ್ಮೆಂಟ್ ಬಸ್ಟ್ಯಾಂಡ್ ಸಿವಿಲ್ ಬಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕವಾಗಿ ಪೂಜ್ಯ ಗುರುವಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಒಂದು ಸಮಾರಂಭ ಇದೆ. ದಯವಿಟ್ಟು ಎಲ್ಲಾ ವರ್ಗಗಳು ಎಲ್ಲಾ ಜನಗಳು ದಯವಿಟ್ಟು ಬಂದು ಈ ಮೂಲಕ ನಾವು ಗುರುವ ಒಂದು ಗುರುವಿಗೆ ಶಾಂತಿ ಕೊಡೋದು ಮತ್ತೆ ನಾವು ಗುರುಗಳ ಒಂದು ಇದಕ್ಕೆ ನಾವು ಶ್ರದ್ಧಾಂಜಲಿ ಅರ್ಪಿಸಬೇಕಾಗುತ್ತೆ. ಅವರ ಒಂದು ಆಶೀರ್ವಾದ ನಮಗೆಲ್ಲರೂ ಬೇಕೇ ಬೇಕು. ದಯವಿಟ್ಟು ಈ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿರಂತ ನಂಬಿದೆ. ಸಂತೆ ಖಂಡಿತ ಗೊತ್ತಿಲ್ಲ ಮಾಡಿ ಶಿರಾ ಬಂದ್ ಮಾಡ್ತಾ ಇದ್ದೀವಿ. ಶಿರಾ ತಾಲೂಕಿನ 4ನೇ ವಾರ್ಡಿನ ಕೊಳಚಿಯಲ್ಲಿ ಮೇಯುತ್ತಿರುವ ಹಂದಿ ಹಿಂಡು ಜಾಣ ಕಿವುಡುತನ ತೋರಿಸುತ್ತಿರುವ ನಗರಸಭೆ. ಪಾಲಿ ನಿವೇಶನಕ್ಕೆ ಹರಿದ ಕೊಳಚೆ, ಕೊಳಚೆಯಲ್ಲಿ ಮೇಯುತ್ತಿರುವ ಹಂದಿಗಳು, ದುರ್ನಾತ ಮತ್ತು ಸೊಳ್ಳೆಗಳ ಕಾಟಕ್ಕೆ ಬೇಸತ್ತ ಮುಗ್ಧ ನಾಗರಿಕರು. ನಗರದ 4ನೇ ವಾರ್ಡಿನಲ್ಲಿ ವ್ಯಕ್ತಿಯೊಬ್ಬರು ಮನೆ ಕಟ್ಟುವ ವೇಳೆ ಚರಂಡಿಗೆ ಮಣ್ಣು ಸುರಿದ ಕಾರಣ ಕೊಳಚೆ ನೀರು ಮುಂದೆ ಸಾಗದೆ ತಗ್ಗಿನಲ್ಲಿರುವ ಖಾಲಿ ನಿವೇಶನಕ್ಕೆ ಹರಿದು ಕೊಳಚೆಯು ಸಂಗ್ರಹವಾಗಿ ಅಕ್ಕಪಕ್ಕದ ಮನೆಯವರಿಗೆ ದುರ್ನಾತ ಬೀರುತ್ತಿದೆ. ಕೊಳಚೆಯಲ್ಲಿ ಹಂದಿಗಳ ಹಿಂಡು ವಾಸವಾಗಿದ್ದು ಅಲ್ಲಿಯೇ ಮರಿಗಳನ್ನು ಹಾಕುವುದರ ಮೂಲಕ ಹಂದಿಗಳ ಹಿಂಡು ವಾಸವಾಗಿದೆ. ರಾತ್ರಿ ಇಲ್ಲಿ ಸುತ್ತಮುತ್ತಲಿನ ನಾಗರಿಕರಿಗೆ ಹಂದಿಗಳ ಗುಟರುವಿಕೆಯಿಂದ ಬೇಸತ್ತಿದ್ದಾರೆ. ನಿಂತ ಕೊಳಚೆ ನೀರಿನಲ್ಲಿ ಸೊಳ್ಳೆ ವಾಸವಾಗಿರುವುದರಿಂದ ನಾಗರಿಕರಿಗೆ ಡೆಂಗ್ಯೂ ಹಾಗೂ ಮಲೇರಿಯಾ ಕಾಯಿಲೆಗೆ ತುತ್ತಾಗುವ ಪರಿಸ್ಥಿತಿ ಉಂಟಾಗಿದ್ದರೂ ಇತ್ತ ಕಡೆ ನಗರಸಭೆಯವರು ಗಮನ ಹರಿಸದೇ ಇರುವುದು ಅವರ ಆಡಳಿತ ವೈಫಲ್ಯತೆಯನ್ನು ಎತ್ತಿ ತೋರಿಸುತ್ತಿದೆ. ಅಲ್ಲಿ ವಾಸವಿರುವವರು ಹಲವರು ಅನ್ಯಾಯವಾಗುತ್ತಿರುವ ಬಗ್ಗೆ ಧ್ವನಿ ಎತ್ತದ ಮುಗ್ಧ ನಾಗರಿಕರಿದ್ದಾರೆ. ಈ ಕೂಡಲೇ ಅಮಾಯಕ ನಾಗರಿಕರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕಾಗಿದೆ. Thank you.
ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಜೂಲಣ್ಣ ಅಂತ, ನಾಲ್ಕನೇ ವಾರ್ಡು. ಇಲ್ಲೆಲ್ಲ ನೀರು ಅಂದಿ ಎಲ್ಲ ಕೊಚ್ಚ ಆಗ್ಬಿಟ್ಟು ನೀರು ಆ ಕಡೆ ರೋಡ್ನಾಗೆ ನೀರು ಹೋಗ ನೀರೆಲ್ಲ ಬ್ಲಾಕ್ ಆಗ್ಬಿಟ್ಟು ಮಣ್ಣೆಲ್ಲ ಡಂಪ್ ಆಗ್ಬಿಟ್ಟು ನೀರು ಆಚೆಗೆ ಹೋಗಲ್ಲ ಸರ್. ಈ ಕಡೆ ನಮ್ಮ ಪಕ್ಕದ ಮನೆಗೆ ಬಂದ್ಬಿಟ್ಟು ಇದೆಲ್ಲ ಗುಂಡಿ ಆಗ್ಬಿಟ್ಟೈತೆ. ಗುಂಡಿ ಆಗಿ ಇಲ್ಲೆಲ್ಲ ಅಂದಿ ಎಲ್ಲ ಮುತ್ರಕೊಂಬಿಟ್ಟು ರಾತ್ರೆಲ್ಲ ನಮಗೆ ಜ್ವರ ಸೊಳಿ ಬಂದು ಎಲ್ಲ ಕಾಲು ಕೈ ನೋವಾಗಿ ಜ್ವರ ಸೊಳಿ ಬರ್ತಾ ಇದ್ದಾವೆ ಸರ್. ಆಮೇಲಿಂದ ಬಂದು ಅದನ್ನು ರೋಡ ಇದನ್ನು ಅಂದಿ ಇದನ್ನು ಕ್ಲಿಯರ್ ಮಾಡಿ ಚರಂಡಿನ ಅದನ್ನು ಕ್ಲಿಯರ್ ಮಾಡಿಕೊಟ್ಟೆ. ಆ ಕಡೆ ನೀರು ಹೋಗ್ತಾವೆ ಸರ್, ನಮ್ಗೆ ಇಲ್ಲೇನು ತೊಂದರೆ ಆಗೋದಿಲ್ಲ. ಅವಾಗ ಸಿಕ್ಕಾಪಟ್ಟೆ ಹಂದಿಗಳು ಇದ್ದಾವೆ, ಎಲ್ಲ ಇಲ್ಲೆಲ್ಲ ಕ್ಲೀನಿಂಗ್ ಮಾಡಿಲ್ಲ, ಏನಿಲ್ಲ, ಹಿಂಗೆಲ್ಲ ಐತೆ ಸರ್. ನಗರಸಭೆ ಕ್ಲೀನಿಂಗ್ ಬರ್ತಾರಲ್ಲ, ಅವ್ರಿಗೆ ಹೇಳಿಲ್ವ ನೀವು? ಸರ್ ಹೇಳಿದ್ವಿ ಸರ್, ಹೇಳಿರೂ ಅವರು ಆ ಕಡೆಗೆ ಚರಂಡಿ ತೆಗೆಸ್ರಿ ಅಂದರೆ ಹೇಳಿದ್ವಿ. ಅವ್ರು ಬರ್ತಾರೆ, ಕೌನ್ಸಿಲರ್ ಅವರು ಇದ್ರು ಕೆರೆ ಲೆಟರು ಬರ್ತಾರೆ, ಲೋಕೇಶು ತೆಗಿಸ್ತಾರೆ, ತೆಗಿಸ್ತೀವಿ. ಇಲ್ಲಿ ವರ್ಷದಿಂದ ಹೇಳ್ತಾರೆ ಇದ್ದಾರೆ ಸರ್ ಅವರು. ಸುಮಾರು ಆಲೆ ಒಂದು ವರ್ಷದಿಂದಲೂ ಹಿಂಗೆ ಐತೆ ಸರ್. ಹೇಳಿದ್ವಿ ಸರ್, ಹೇಳಿ ಒಂದು ವರ್ಷದಿಂದ ಹೇಳಿರೋನು ಇವಾಗ ಮಾಡಿಸ್ತೀವಿ ಅವಾಗ ಮಾಡಿಸ್ತೀವಿ ಅಂತಂದು ಲೋಕೇಶ್ಗೆ ಹೇಳಿದ್ವಿ. ನಿಂದೆ ಕಣಪ್ಪ ಕಂಪ್ಲೇಂಟ್, ನೀನು ಮಣ್ಣ ನೀರ ಇದು ಮಣ್ಣು ಹಾಕಿರೋ ಹೊತ್ತಿಗೆ ಅದು ಡಂಪ್ ಆಗ್ಬಿಟ್ಟು ಈ ಕಡೆ ತಗ್ಗೆ ಪ್ರದೇಶ ಐತಲ್ಲ, ತಗ್ ಪ್ರದೇಶ ನೀರು ನುಗ್ಗಿ ಬಂದು ನಮ್ಮ ಮನೆ ಮುಂದೆ ಹಾಸಿ ಹೋಗ್ತವೆ ಅಂತ ಹೇಳಿವಿ ಸರ್. ಅವರು ಏನೇ ಹೇಳಿರೋ ಕಿವ್ಯಾಕೆ ಹಾಕೊಂಡಿಲ್ಲ ಇಂಥವರೆಗೂ. ಅದಕ್ಕಾಗಿ ನೀವು ದಯವಿಟ್ಟು ಬಂದು ಅದನ್ನು ಕ್ಲಿಯರ್ ಮಾಡಿ ಇದು ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ಮೂರ್ತಿ ಅಂತ. ಇಲ್ಲೇ ಸರ್ ಬಾಡಿಗೆ ಮನೆಗಿದ್ದೀನಿ. ಇಲ್ಲಿ ಸರ್ ಸಕಾಸ್ ಸೊಳ್ಳೆ ಇಲ್ಲಿ ನೋಡಿ, ಇಲ್ಲಿ ನೀವೇ ನೋಡ್ತಾ ಇರಿ ಹೆಂಗಿದೆ ಅಂತಾನೆ. ಹಾಂ, ಸೊಳ್ಳೆ ಕಾಟ ಇಲ್ಲಿ ನೀರು ನೋಡಿ, ಪೈಪ್ ಹೊಡೆದ್ರು ನೀರು ಯಾರು ಇದು ಮಾಡೋರಿಲ್ಲ. ಇಲ್ಲಿ ಜಾಸ್ತಿ ಆ ಥರ ಪ್ರಾಬ್ಲಮ್ ಆಗಿದೆ. ನಮ್ಮ ಪಾಪ ಮೂರು ನಾಲ್ಕು ದಿನ ಹುಷಾರೇನೆ ಇಲ್ಲ, ನಮ್ಗೆ ಹುಷಾರಿರಲಿಲ್ಲ ಅತ್ತೆ. ಅದರಿಂದ ನಾನೇ ಕರ್ಕೊಂಬಂದು ಹೇಳ್ತಾ ಇದ್ದೀನಿ ಸರ್, ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ ಸರ್ ಅಷ್ಟೇ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಮ್ಮರು ಸರ್. ನಾವು ನಾಲ್ಕನೇ ವಾರ್ಡ್ನಾಗ ಇರೋದು. ಇಲ್ಲಿ ಸೊಳ್ಳೆ ಜಾಸ್ತಿ ಇರೋದಕ್ಕೆ ನಮ್ಮ ಮನೆಯವ್ರಿಗೆ ಆರ್ಟ್ ಆಪ್ರೇಷನ್ ಆಗಿದೆ. ಅವ್ರಿಗೆ ನಾಲ್ಕೈದು ದಿವಸ ಅವ್ರಿಗೆ ಚೆನ್ನಾಗಿಲ್ಲ, ಕೈ ಕಾಲೆಲ್ಲ ಇಟ್ಕೊಳ್ತವೆ. ನಮಗೆ ಓಡಾಡೋಕ್ಕೂ ರೋಡು ಮಾಡಿಲ್ಲ ಕ್ಲೀನಾಗೆ. ಆ ಕಡೆಗೆಲ್ಲ ರೋಡ್ ಮಾಡಿದ್ದಾರೆ, ನಮ್ಮ ಕಡೆಗೆ ರೋಡು ಮಾಡಿಲ್ಲ. ನೀರಿಂದು ಏನು ಪರವಾಗಿಲ್ಲ ಸರ್, ಸರಂಡಿ ಇದೇನೆ ನಮಗೆ ಪ್ರಾಬ್ಲಮ್ ಆಗಿರೋದು. ಇನ್ನೇನಿಲ್ಲ, ಸೊಳ್ಳೆದೇ ಜಾಸ್ತಿ, ಕೊಚ್ಚೆ ಜಾಸ್ತಿ. ಮ್ಯಾಗ್ಲಿಂದನ ಅವರು ಹಾಕ್ರಿ ಹಾಕಿ ತೆಗೀರಿ ಮಣ್ಣಂದ್ರೂ ತೆಗಿತಾ ಇಲ್ಲ. ಹೇಳಕ್ ಹೋದ್ರೆ ಗಲಾಟಿಗೆ ಬರ್ತಾರೆ. ಅದಕ್ಕೆ ನಾವೇನು ಹೇಳ್ತಾ ಇಲ್ಲ ಸರ್, ನಮ್ಮ ಮನೆಯವ್ರಿಗೆ ನಾವಿರ್ತೀವಿ. ಎಲ್ಲರೂ ಬಂದು ನಾವು ಎಲ್ಲರೂ ಕೇಳ್ರಿ ಅಂತಾರೆ. ನಾವು ಕೇಳಕ್ ಹೋದ್ರೆ ನಮ್ಮನ್ನೇ ಜಗಳಕ್ ಬರ್ತಾರೆ. ಅದು ನೋಡಿ ನಾವೇನು ಹೇಳ್ತಾ ಇಲ್ಲ. ಕೊಚ್ಚೆ ಜಾಸ್ತಿ, ಹಂದಿ ಜಾಸ್ತಿ, ಎಲ್ಲ ಮನೆ ಕೆಮ್ತವೆ, ಇಲ್ಲೇ ಮನಕ್ತವೆ. ಎಷ್ಟು ಸರಿ ಕಲ್ತಾಂಡೋದ್ರೂ ಅವರು ಇದೇ ಮಾಡಲ್ಲ. ನಾವೇನ್ ಮಾಡಲ್ಲ ಸರ್. ಹ್ಮ್, ಕೊಚ್ಚೆ ಇರೋದ್ರಿಂದ, ನೀರಿರೋದ್ರಿಂದ ಈಗ ನೋಡಿ ಕೋಳಿ ಕಸ ಸರಿಯಾಗಿ ತೆಗ್ಯೋದೇ ಇಲ್ಲ. ಮುನ್ಸಿಪಾಲ್ಟಿಯವ್ರು ಬಂದು ಏ ನಾವು ಬರಲ್ಲ ತೆಗ್ಯಲ್ಲ ಅದ ಕಡೆಗೆ ಇಕ್ಕಟ್ಟು ಹಂಗೆ ಹಿಂಗೆ ಅಂತಾರೆ. ಒಂದು ಏನೋ ಒಂದು ಗಾಡಿ ಬರೋಕ್ಕೂ ನಮಗೆ ಅನುಕೂಲ ಇಲ್ಲ ಸರ್. ಹ್ಮ್, ಸೊಳ್ಳೆದು ಅಷ್ಟೇ ಸರ್, ನಮಗೆ ಓಡಾಡೋಕ್ಕೆ ಒಂದು ಸ್ವಲ್ಪ ದಾರಿ ಅಷ್ಟೇ ನಮಗೆ ಬೇಕಾಗಿರೋದು. ಇನ್ನೇನು ಬೇಕಲ್ಲ ಸರ್ ನಮಗೆ ಅಷ್ಟೇ ಸರ್. ಅದಕ್ಕೆ ಒಂದು ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಹೆಸರು ಯಶೋದಮ್ಮ ಅಂತ. ಇಲ್ಲೇ ಆ ಕಡೆ ಎಲ್ಲ ನೀರು ಕೊಚ್ಚೆ ಎಲ್ಲ, ಚರಂಡಿ ಇಲ್ಲ, ರೋಡ್ ಇಲ್ಲ ಸರಿಯಾಗಿ, ಹಂಗಿದೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನಾ ಕ್ಲೀನ್ ಮಾಡಿಸಿ ರೋಡ್ ಮಾಡಿಸ್ಕೊಡ್ಬೇಕು. ಹ್ಞೂ, ಅಂಗಡಿಗೆ ಬರೋಕ್ಕೆ ಅಲ್ಲಿ ಭಾಳ ಪ್ರಾಬ್ಲಮ್ ಆಗುತ್ತೆ, ಹಂದಿ ಹುಳ್ಳು ಆಡ್ತವೆ, ಇಲ್ಲೆಲ್ಲ ಸೊಳ್ಳೆ ಕಾಯಿಲೆಗಳು. ಸ್ವಲ್ಪ ರೋಡ್ ಇಲ್ಲ, ಚರಂಡಿ ಇಲ್ಲ, ಒಂದು ಗಾಡಿ ಬರೋಂಗಿಲ್ಲ. ಈ ಥರ ಐತೆ ಸರ್. ಯಾರು ಬಂದು ಹೇಳ್ತಾರೆ ಸರ್, ಬಂದು ಅವರು ಮಾಡ್ತೀವಿ ಅಂತಾರೆ, ನೋಡ್ತಾರೆ ಹೋಗ್ತಾರೆ ಅಷ್ಟೇನೆ. ಅವ್ರದೇ ಪ್ರಾಬ್ಲಮ್ ಇಲ್ಲ, ಕರ್ಕೊಂಡ್ಬಂದು ತೋರಿಸ್ತಾರೆ, ಅವ್ರು ತೋರಿಸಿ ಹಿಂಗೆ ಹೇಳೋಗ್ತಾರೆ. ಎಲೆಕ್ಷನ್ ಇದ್ದಾಗ ಬರ್ತಾರೆ, ಎಲೆಕ್ಷನ್ ಇದ್ದಾಗ ಬರ್ತಾರೆ, ಓಟ್ ಕೇಳಕ್ ಮಾತ್ರ ಬರ್ತಾರೆ ಅಷ್ಟೇನೆ. ನೀರಿಲ್ಲ ಸರಿಯಾಗಿ, ಇಷ್ಟೈತ್ ಅಷ್ಟೇನೆ. ಎಲ್ಲ ಕ್ಲೀನ್. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಚಿಕ್ನಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಖಾಲಿ ನಿವೇಶನ ಹಂಚುವುದರ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳು ತುರ್ತು ಸಭೆ ನಡೆಸಿದರು. ನಮಸ್ಕಾರ, ನಾವು ಚಿಕ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ನನ್ನ ಹೆಸರು ರಾಜೇಶ್ವರಿ ರಂಗನಾಥ್ ಅಂತ. ಈ ಪಟ್ಟಿ ನಮಗೆ ಗೊತ್ತಿಲ್ಲದೆ ಆಗಿರೋ ಪಟ್ಟಿ ಇದು, ಅದಕ್ಕೆ ಗೊತ್ತಿಲ್ಲದಿಂದ ನಮಗೆ ಮಾಹಿತಿ ಗೊತ್ತಿರಲಿಲ್ಲ. ನಮಗೆ ನಾವು ಗೊತ್ತಾದಾಗ ನಾವು ತುರ್ತು ಸಭೆ ಕರೆದಿದ್ದೀವಿ. ಸಭೆಯಲ್ಲಿ ತೀರ್ಮಾನ ಕೇಳಿದ್ದಕ್ಕೆ ಯಾವ ಸದಸ್ಯರಿಗೂ ಸಹ ಮಾಹಿತಿ ಕೊಟ್ಟಿಲ್ಲ ಇದನ್ನು. ಅದಕ್ಕೆ ನಾವು ಈ
ಪಟ್ಟಿಯನ್ನು ರದ್ದುಪಡಿಸಿದೀವಿ. ಹೊಸ ಆಯ್ಕೆ ರದ್ದುಪಡಿಸಿದ್ದೀವಿ. 108 ರದ್ದುಪಡಿಸಿದ್ದೀವಿ. ಮತ್ತೆ ಆಯಾ ಊರಿಗೆ ಹೋಗಿ ಗ್ರಾಮ ಸಭೆ ವಾಟ್ಸಭೆ ಮಾಡಿ ಆಯಾ ಊರಲ್ಲೇ ತೀರ್ಮಾನ ಅರ್ಜಿ ತಗೊಳೋದಕ್ಕೆ ತೀರ್ಮಾನ ಮಾಡಿ. ನೀವು ಪಿ ಡಿ ಅದು ಇದು ಮಾಡಿದ್ರೆ ಅಂತ ಹೇಳಿದ್ರಲ್ಲ ಅವಾಗ ಲಾಸ್ಟ್ ಟೈಮ್ ಮನೆ ಸ್ಟ್ರೈಕ್ ಆದಾಗ ನಿಮ್ದೇನು ತಪ್ಪಿಲ್ವಾ ಅದರಲ್ಲಿ? ಏನು ಇಲ್ಲ, ನಮಗೂ ಇದಕ್ಕೂ ಸಂಬಂಧ ಗೊತ್ತಿತ್ತು, ಆದ್ರೂ ನಮ್ಗೆ ಆ ಮಾಹಿತಿ ನಮ್ಗೆ ತಿಳಿಸ್ತಿಲ್ಲ. ನಮ್ಗೊಂದು ಹೋಗಿ ಉಪಾಧ್ಯಕ್ಷರೇ ಹೋಗಿ 300 ರೂಪಾಯಿ ದುಡ್ಡು ತಗೊಂಡು ಜಿ ಪಿ ಎಸ್ ಮಾಡ್ಕೊಂಡು. ಉಪಾಧ್ಯಕ್ಷ ಯಾರು? ಒಬ್ಬನಾ ಜೊತೆಲಿ ಯಾರು? ಸಿಬ್ಬಂದಿ ಒಬ್ಬ. ಯಾವ ಸಿಬ್ಬಂದಿ? ಯಾರು? ಕಲ್ಲೇಶ್. ಏನಾದ್ರು ಇಲ್ಲಿ ಸಿಬ್ಬಂದಿ ಏನ್ ಕೆಲಸ ಮಾಡ್ತಾರೆ? ಈಗ ಅವರಿಗೂ ಸರ್ಕಲ್ ಮಾಡಿರ ಯಾವ ರೀತಿ ಮಾಹಿತಿ ಮಾಡಿದ್ದಾರೆ? ಉಪಾಧ್ಯಕ್ಷರು ಗೊತ್ತಿತ್ತು, ಗ್ರಾಮ ಪಂಚಾಯತ್ ಬೀಗ ಹಾಕಿದ್ದು ಅವರೇ ಕಾರಣ. ಜೊತೆಗೆ ಹೋಗಿ ಫೋಟೋ ಎಲ್ಲ ಹೊಡ್ಕೊಂಡ್ಬಂದು 100 ರೂಪಾಯಿ ದುಡ್ಡು ಇಸ್ಕೊಂಡಾರೆ. ಆದ್ರೆ ಜನಗಳಿಗೂ ಒಮ್ಮ ಕೊಟ್ಟು ಅವರೇ ಬೀಗ ಹಾಕಿದ್ರು. ನಿಮ್ಗೆ ಯಾವ ರೀತಿ ಮಾಹಿತಿ ಗೊತ್ತಿಲ್ಲ? ಮಾಹಿತಿ ಗೊತ್ತಿಲ್ಲ. ನಾವು ಗೊತ್ತಾದ್ಮೇಲೆ ತುರ್ತು ಸಭೆ ಕರೆದು ಈ ಪಟ್ಟಿನ ರದ್ದುಪಡಿಸಿದೀವಿ. ಈ ಹೊಸದಾಗಿ ಆಯ್ಕೆ ಮಾಡಿ ಎಲ್ಲ ತೀರ್ಮಾನ ಮಾಡಿ ಎಲ್ಲ ಊರಲ್ಲೂ. ನಮ್ಮ ಗ್ರಾಮ ಪಂಚಾಯತಿಗೆ 1200 ಅರ್ಜಿ ಬಂದಿದ್ದು, ಅರ್ಜಿ ಒಳಗೆ ಬರೀ 208 ಇತ್ತೀಚೆಗೆ ಬಂದಿರೋ 2018 ಇತ್ತೀಚೆಗೆ ಬಂದಿರೋ ಅರ್ಜಿಗಳಿಗೆ ಮಾತ್ರ ಆಯ್ಕೆ ಮಾಡಿ ಫಲಾನುಭವಿಗಳು ಅಂತ ಪಟ್ಟಿ ಮಾಡ್ಯಾರೆ. ಆ ಪಟ್ಟಿನ ನಮಗೆ ಗಮನಕ್ಕೆ ತಂದಿರಲಿಲ್ಲ. ಅದನ್ನ ನಾವು ಗಮನಕ್ಕೆ ತಂದಾದ್ಮೇಲೆ ನಾವು ತುರ್ತು ಸಭೆ ಕರೆದು ಅದನ್ನ ವಿಚಾರ ಮಾಡಿದಾಗ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ. ಆ 1200 ಅರ್ಜಿಗಳನ್ನೂ ಫಲಾನುಭವಿಗಳು ಯಾರಿದ್ರಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ರು ಅಂತ ನಾವು ಪರಿಶೀಲನೆ ಮಾಡಿ ಸದಸ್ಯರು ನಾವು ಮತ್ತೆ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಆಯಾ ಊರಿಗೆ ಹೋಗಿ ಗ್ರಾಮ ಸಭೆ ಮಾಡಿ ತೀರ್ಮಾನಿಸಿ ಬಡವರಿಗೆ ನಾವು ಕೊಡ್ತೀವಿ. ಮನೆ ಬಾಡಿಗೆ ಮನೆ ಇಲ್ಲದವರಿಗೆ ನಿರ್ಗತಿಯವರಿಗೆ ಅವರಿಗೆ ಆಯ್ಕೆ ಮಾಡಿ ತಡೆ ಹಿಡಿದಿದ್ದೀವಿ. ಆಯ್ಕೆ ತಡೆ ನಿಜವಾದ ಅರ್ಹ ಬರ ಫಲಾನುಭವಿಗಳಿಗೆ ಅಲ್ಲಿಗೆ
ಸರಿ ಎಷ್ಟು ಇದೆ ಸರ್? ನಮ್ಮ ಗ್ರಾಮಪಂಚಾಯತ್ ಎರಡೇ ರೆವಿನ್ಯೂ ಗ್ರಾಮ ಇದೆ ಸರ್. ನಿಮ್ಗೆ ನಮ್ಮ ಕಡೆ ಆಮ್ಲೆಟ್ಸ್ ನ ಸೇರಿಸಿದ ಆಮ್ಲೆಟ್ಸ್ ಸರ್ ನಾವು ಹನ್ನೊಂದು ಅಲ್ಲಿ ಸಂತ ಅನಿಸುತ್ತೆ. ಹೌದು ಸರ್, ಈಗಾಗಲೇ ನಾವು ಎರಡು ಗ್ರಾಮಗಳಿಗೆ ಕೊಟ್ಟಿದ್ದೀವಿ. ಗಗನಕ್ಕೆ ಮತ್ತು ಕಾಪೇಲಿ ಬಂದಿದ್ದು ಎರಡು ಗ್ರಾಮಗಳಲ್ಲಿ ಆಗಲೇ ಮೂರು ಅಧಿವೇಶನವನ್ನು ಆಸ್ಟ್ರೇಲಿಯಾದಲ್ಲಿ ವಿತರಿಸಿದ್ವಿ. ಉಳಿದಂತ ಹನ್ನೊಂದು ಗ್ರಾಮಗಳಿಗೆಲ್ಲ ಬಳಸ್ತಿದ್ದೀವಿ. ಅದಕ್ಕೆ ನಾವು ಈಗಾಗಲೇ ಸುಮಾರು ಕಡೆ ದಿನ ಕೂಡ ಉಕ್ಕಿ ಪೆಟ್ರೋಲರ್ಸ್ ಕೂಡ ಕಡ್ಡಾಯ ನಡೆಸಿದ್ವಿ. ಕಡ್ಡಾಯ ರೀತಿಯಿಂದ ನಮ್ಮ ಜಾಗ ಏನಾದರೂ ನಿಮಗೆ ಅನುಮೋದನೆ ಆಗುತ್ತೆ. ಇವರು ನಿಮ್ಮ ಎಲ್ಲ ಸರ್ ಅವರ ಹೆಸರು ಬಂದರೆ ಖಂಡಿತವಾಗಲೂ ಕೂಡ ಸನ್ನಿವೇಶನಗಳನ್ನು ತಯಾರಿಸಿ ಸನ್ನಿವೇಶನ ಬರೋರಿಗೆ ಯಾರೋ ಬಿಜೆಪಿಗೆ ಗ್ರಾಮ ಸಭೆ ಮೂಲಕ ನಿರ್ಮಾಣ ಸಹ ಅಧ್ಯಕ್ಷಕ್ಕೆ ಖಂಡಿತ ಕ್ರಮ ಕೈಗೊಳ್ಳಿ. ಭೂಮಿ ನಾವು ಪ್ರಪೋಸ್ ಮಾಡಿದ್ವಿ. ಆ ಭೂಮಿ ನಮ್ಮದು ಯಾವುದೇ ಒಂದು ಹೊಸ ಆಗಿದೆ. ಗ್ರಾಮ ಪಂಚಾಯತ್ ಅಥವಾ ನಮ್ಮ ಇಲಾಖೆ ವಶಕ್ಕೆ ಯಾವುದೇ ಭೂಮಿ ಇಲ್ಲ. ಹಿಂಗಾಗಿ ನಮ್ಮ ಭೂಮಿ ವರ್ಷ ಆಗಿ ನಿಮಗೆ ಅದು ನಿಮ್ಮ ಕಡೆ ಬಂದಾಗ ಮಾತ್ರ ಹಂಚಿಕೆ ಭೂಮಿ ನಮ್ಮ ವಶ ನಮ್ಮ ಇಲಾಖೆ ವಶಕ್ಕೆ ಬಂದ ಮೇಲೆ ನಾವು ಅದನ್ನ ಸಂಬಂಧಪಟ್ಟ ರಾಜ್ಯದಲ್ಲಿ ಸೇರಿಸಿಕೊಂಡು ಅವರಿಂದ ಅದನ್ನ ನಿವೇಶನ ರಚನೆ ಬೇಕಾದಂತ ಅನುಮಾನ ಪಡ್ಕೊಂಡು ನಿವೇಶನ ರಚನೆ ಸರ್ ಇಷ್ಟು ಕೊಟ್ಟಿದ್ದೀನಿ. ಪ್ರೆಸೆಂಟ್ ಆಗಿ ನಾವು ಒಂದು ಗ್ರಾಮಕ್ಕೆ ಪರಿಹಾರ ಗ್ರಾಮದಲ್ಲಿ ಒಂದು ಐದು ಎಕರೆ ಜಮೀನು ಕೊಟ್ಟಿದ್ದೀವಿ ಸರ್. ಚಿಕ್ಕಮಲ್ಲಿ ಗ್ರಾಮದಲ್ಲಿ ಒಂದು ಒಂದೆಕರೆ ಇಪ್ಪತ್ತು ಗುಂಟೆ ಜಾಗ ಇದೆ. ಹಾಗೆ ಚಿಕ್ಕಮಲ್ಲಿ ದೇಶದ ಪ್ರಾಣ ಏಳು ಎಕರೆ ಜಾಗನ ಈಗ ಪ್ರಪೋಸಲ್ ಕಳಿಸಿದ್ವಿ ಸರ್. ಹಾಗೆ ಚಿಕ್ಕದಲ್ಲಿ ಮತ್ತೆ ಚಿಕ್ಕದಲ್ಲಿಯೂ ಕೂಡ ಐದು ಎಕರೆ ಜಾಗ ನಾಲ್ಕು ಜಾಗ ಅದನ್ನು ಪ್ರಪೋಸಲ್ ಕಳಿಸಿದ್ವಿ ಸರ್. ಕಾರ್ಖಾನೆಯಲ್ಲಿ ಕೂಡ ಒಂದು ಹಳೆ ಗ್ರಾಮ ಕಾಣಕ್ಕೆ ಒಂದು ಜಾಗದ್ದು ಅಳತೆಗೆ ಕಳಿಸಿದ್ವಿ ಸರ್. ಇವೆಲ್ಲವೂ ಕೂಡ ಆದರೆ ಎಲ್ಲ ಗ್ರಾಮಗಳಿಗೆ ಕೂಡ ಎಷ್ಟು ಸೇತು ನಮ್ಮ ಅಂದಾಜು ಪ್ರಕಾರ ಅಂದಾಜಿನಲ್ಲಿ ಎಲ್ಲ ಜಾಗದಲ್ಲೇ ಒಂದು ಕನಿಷ್ಠ ನಾನ್ನೂರು ನಿವೇಶನ ಆ ಜಾಗ ಕೂತಿ ಯಾವ ಸರ್ ಅದು ರವೀನ್ ಇಲಾಖೆ ಕೂಡ ಈ ತಳಮಟ್ಟದಿಂದ ಆಗಲ್ಲ ಸರ್. ರವೀನ್ ಇಲಾಖೆ ಅದು ಜಿಲ್ಲಾಧಿಕಾರಿಗಳಾಗಿತ್ತು ಮತ್ತೆ ಆಸಿ ಆಫೀಸ್ಗಳಾಗಿತ್ತು. ಅದರಿಂದ ಯಾವುದೇ ರೀತಿಯಲ್ಲಿ ಜಮೀನು ಯಾರು ಯಾವುದೇ ನಿವೇಶನ ಅನಿಸಿಲ್ಲ. ಜನರಿಗೆ ಅಂದ್ರೆ ಅರ್ಜಿ ತಗೊಂಡ್ರೆ ನಿವೇಶನ ಆಗ್ಬಿಟ್ಟು ಈ ಬರ್ಬೋದು. ಜನರು ಹೇಳ್ತಾರೆ ಯಾರೇ ಖಾತೆ ಮಾಡಿಕೊಟ್ಟಿದೆ ಅಂತ ಹೇಳಿದಾಗ ಯಾವುದೇ ಖಾತೆ ಕೂಡ ಆ ಜಾಗದಲ್ಲಿ ಯಾರೇ ಖಾತೆ ಮಾಡಿ ಹಿಡಿ ಕೊಟ್ಟಿದ್ದಾರೆ ಅಂತ ಕೇಳಿ ಹೇಳೋದಿಲ್ಲ. ಖಾತೆ ಮಾಡಿಲ್ಲ ಸರ್. ನೋಡಿ ಸರ್, ಇದು 94C ಅಡಿ ಮಾಧವ ಕುಂಟೇಗೌಡ ಅನ್ನೋರು ತಗೊಂಡಿರೋ ಹಕ್ಕುಪತ್ರ ಇದು. ಮತ್ತೆ ನಾಗರಾಜು ಮಾಧವ ಅನ್ನೋರು ಇಬ್ರು ಕೂಡ 94C ನಲ್ಲಿ ಹಕ್ಕುಪತ್ರಗಳನ್ನ ಸರ್ಕಾರದಿಂದ ಪಡೆದಿದ್ದಾರೆ ಸರ್. ಆ ಹಕ್ಕುಪತ್ರಗಳನ್ನ ನಮ್ಮಲ್ಲಿ ಅರ್ಜಿಯನ್ನ ಜೊತೆಗೆ ಸಲ್ಲಿಸಿ ನಮ್ಮಲ್ಲಿ ಖಾತೆಗೆ ಮಾಡಿದ್ದಾರೆ ಸರ್. ಈ ವಿಚಾರನ ಸುಳ್ಳು ಸುದ್ದಿ ಹಬ್ಬಿಸಿದೆ ಸರ್. ಗ್ರಾಮ ಪಂಚಾಯತಿಯಿಂದ ಆ ಸರ್ಕಾರಿ ಜಾಗದಲ್ಲಿ ಖಾತೆ ಮಾಡಿದ್ದಾರೆ ಸರ್. ನಾವು ಸರ್ಕಾರಿ ಜಾಗದಲ್ಲಿ ಖಾತೆ ಮಾಡಿಲ್ಲ. ಈ ಹಕ್ಕುಪತ್ರಗಳನ್ನ ಸರ್ಕಾರ ನೀಡಿರೋದಕ್ಕೆ ಅದನ್ನ ನಾವು ಖಾತೆ ಮಾಡ್ಕೊಂಡಿದ್ದೀವಿ ಸರ್. ಹಕ್ಕುಪತ್ರ ಖಾತೆ ಮಾಡಕ್ಕೆ ಬರಲ್ಲ. ಹಕ್ಕುಪತ್ರ ನಮ್ಮಲ್ಲಿ ಖಾತೆ ಮಾಡಕ್ಕೆ ಬರಲ್ಲ ಸರ್. ನಾವು ರೆವಿನ್ಯೂ ಲ್ಯಾಂಡ್ ಅಲ್ಲಿ ಏನೂ ಮಾಡ್ಲಿಕ್ಕೆ ಬರಲ್ಲ. ಓನ್ಲಿ ವಸತಿ ಫಲಾನುಭವಿಗಳಿಗೆ ಮಾತ್ರ ಎರಡು ಕುಂಟೆನೆ ಅವ್ರದೇ ಸ್ವಂತ ಜಮೀನಿದ್ರೆ ಆ ಜಾಗದಲ್ಲಿ ಅವ್ರಿಗೆ ಖಾತೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಮಾಡ್ತಿದ್ವಿ ಅಷ್ಟೇ. ನೋಡಿ ಸರ್, ಇದು 2015-16 ಆಸ್ಟ್ರೇಲಿಯಾದಲ್ಲಿ ಒಟ್ಟು ಅರ್ಜಿ ಕಾಲ್ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯತ್ ಸಲ್ಲಿಸಿದ ಅರ್ಜಿಯ ಪಟ್ಟಿ ಸರ್. ಇದು ಒಟ್ಟು ನೋಡಿ ಸರ್, ಒಂದರಿಂದ ಇದೆ ಒಟ್ಟು 1100 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸರ್. ಇದು ಅವಾಗ 15-16 ಸಲ್ಲಿಸಿರ್ತಕ್ಕಂಥ ಅರ್ಜಿಗಳು ಸರ್. ಈ ಅರ್ಜಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಇದನ್ನ ಪರಿಶೀಲನೆ ಮಾಡಿ ಮಾಡ್ತೀವಿ ಅಂತೇಳಿ ಈಗಾಗಲೇ ತಮಗೆ ತಿಳಿಸಿದ್ದೀವಿ ಸರ್. ಹಾಗೆ ಇತ್ತೀಚೆಗೆ ನಮಗೆ TMI ಯೋಜನೆ ಅಡಿ ಒಟ್ಟು ಅರ್ಜಿ ಸಲ್ಲಿಸಿರತಕ್ಕಂಥ ವಿವರ ಸರ್. ಇದು ಇಲ್ಲಿ 1 ರಿಂದ 68 ಮನೆಗಳು ಸರ್. 68 ಮನೆಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಸರ್. ಉಳಿದಿದ್ದು ಒಟ್ಟು 108 ನಿವೇಶನ ಸಲ್ಲಿಸಿದ್ದಾರೆ. ಇದು ಅರ್ಜಿ ಅಷ್ಟೇ ಸರ್. ಇದನ್ನ ಯಾವುದೇ ಆಯ್ಕೆನೂ ಆಗಿಲ್ಲ, ಯಾವುದೇ ಟ್ರಾನ್ಸ್ಫರ್ ನಾವು ತಗೊಂಡೋಗಿದ್ದೇವೆ ಸರ್. ಅಷ್ಟೇ ಇದು 60-108 ಕೊಡ್ತೀರಾ ನಿಮ್ಮ ಅರ್ಜಿ ಸರ್? ಈಗ ಒಟ್ಟು 208 ಅರ್ಜಿಗಳೇನಿದಾವೆ ಸರ್. ಇದನ್ನ ಈಗ ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ರದ್ದುಪಡಿಸಕ್ಕೆ ತೀರ್ಮಾನ ಮಾಡಿರೋದ್ರಿಂದ ನಾವು ಇದನ್ನ ಇದು ಎರಡು ಪರಿಶೀಲನೆ ಮಾಡಿ ಯಾರು ಆಧಾರ ಇದ್ರೆ ಅವರಿಗೆ ತೀರ್ಮಾನ ಮಾಡಿ ಅವನ್ನ ಎಂಟ್ರಿ ಮಾಡ್ತೀವಿ. ವಾಟ್ಸಪ್ ಮಾಡಿ, ಗ್ರಾಮ ಸಭೆ ಮಾಡಿ ಎಂಟ್ರಿ ಮಾಡ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.